जय जिनेंद्र। युगळ मुनि श्री महाराज के नन्न गौरवन्नु सल्लिसुत्ता, माताजी अवरिगे नन्न गौरवन्नु सल्लिसुत्ता, श्री चारुकीर्ति स्वामीजी मूडबिदिरे अवरिगे नन्न गौरवन्नु सल्लिसुत्ता, वेदिके मेले उपस्थितरिरुव एल्ल गौरवान्वित गण्यरे, ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಹಿರಿಯರೇ, ಮಹನೀಯರೇ, ನಮ್ಮ ಜೈನ ಸಮುದಾಯದ ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮತ್ತು ನಮ್ಮ ಮಾಧ್ಯಮದ ಎಲ್ಲ ಸದಸ್ಯರೇ, ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಾನು ಸುಮಾರು ಒಂದು ವರ್ಷ ಹಿಂದೆ ಮೌಂಟ್ ಅಬುಲಿ ಹೋಗಿದ್ದೆ. ನಮ್ಮ ಧರ್ಮಪತ್ನಿಯ ಒಂದು ಅವರ ಚಿಕ್ಕಮ್ಮ ಅವರು ಅಲ್ಲಿ ಮದುವೆ ಆಗಿದ್ದಾರೆ. ಸಿರೋಯಿ ಆ ರಾಜವಂಶಸ್ಥರ ಒಂದು ಅಲ್ಲಿ ಆ ಕಡೆ ಮದುವೆ ಆಗಿದ್ದಾರೆ. ಅವರ ಆಸ್ತಿ ಇರೋದು ಮೌಂಟ್ ಅಬುಲಿ. ಅಲ್ಲಿ ಹೋಗುವಾಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ದೆಲ್ವಾರ ಮತ್ತು ಅನೇಕ ಜೈನ ದೇವಾಲಯಗಳಿದೆ. ಸೊ ನಾನು ಆವಾಗ ಅವ್ರಿಗೆ ಹೇಳ್ತಾ ಇದ್ದೆ, ಕರ್ನಾಟಕದಲ್ಲೂ ಕೂಡ ನಮ್ಮ ಒಂದು ಶ್ರೇಷ್ಠ ಜೈನ ಪರಂಪರೆ ಇದೆ, ನಮ್ಮ ಬಾಹುಬಲಿಗಳು, ಶ್ರವಣ ಬೆಳಗೊಳ ಮತ್ತು ಧರ್ಮಸ್ಥಳ ಇದೆಲ್ಲ ಇದೆ ಅಂತ ಹೇಳುವಾಗ ಅವರು ನಂಬಲೇ ಇಲ್ಲ. ಇಂಥ ಜೈನ ಸಮುದಾಯ ಕರ್ನಾಟಕದಲ್ಲೂ ದಕ್ಷಿಣ ಭಾರತದಲ್ಲಿ ಇದೆ ಅಂತ, ಇಷ್ಟು ದೊಡ್ಡ ಜೈನ ಪರಂಪರೆ ಅಂತ ಅವರು ನಂಬಲೇ ಇಲ್ಲ. ಸೊ ನಾನು ಅವ್ರಿಗೆ ಪೂರ್ತಿ ನಮ್ಮ ಜೈನ ಪಾರಂಪರೆಯ ಇತಿಹಾಸ ಮತ್ತು ಕರ್ನಾಟಕಕ್ಕೆ ವಿಶೇಷವಾದ ಇತಿಹಾಸದ ಬಗ್ಗೆ ಹೇಳೋಕ್ಕೆ ನಾನು ಆವತ್ತು ಹೇಳಿದ್ದೆ ಅವ್ರಿಗೆ. ಸೊ ಅದೇ ಒಂದು ಪಾರಂಪರೆ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಪಾರಂಪರೆಯಲ್ಲಿ ನಮ್ಮ ವಂಶದವ್ರದ್ದು ಪಾತ್ರನೂ ಭಾಳ ದೊಡ್ಡದು, ಮತ್ತು ಜೈನ ಸಮುದಾಯದಿಂದ ಮತ್ತು ಜೈನ ಪಾರಂಪರೆಯಿಂದ ಆ ಪ್ರಭಾವ ನಮ್ಮ ವಂಶಸ್ಥರ ಮೇಲೆ ಭಾಳ ದೊಡ್ಡ ಪ್ರಭಾವ ಇದೆ. ಮತ್ತು ಆ ಒಂದು ಪಾರಂಪರೆಯಿಂದ ನಮ್ಮ ಮನೆತನದಿಗೆ ಭಾಳ ದೊಡ್ಡ ಕೊಡುಗೆ ಇದೆ. ಸೊ ಅದಕ್ಕಾಗಿ ನಾವು ಸದಾ ಅದನ್ನ ಸ್ಮರಣೆ ಮಾಡಬೇಕಾಗಿರೋದು ಸೂಕ್ತ ಅನಿಸುತ್ತೆ. ಎಲ್ಲರಿಗೂ ಗೊತ್ತಿದೆ ನಮ್ಮ ಜೈನ ಪರಂಪರೆ ಕರ್ನಾಟಕದಲ್ಲಿ ನಮಗಿಂತ ಹಿಂದೆ, ಬಹುಶಃ ಅದು ಚಂದ್ರಗುಪ್ತ ಮೌರ್ಯನ ಕಾಲದಿಂದ ಹಿಂದೆನೂ ಕೂಡ ಇಲ್ಲಿ ಪ್ರಭಾವ ಇತ್ತು ಅಂತ. ಅಂದಿನ ಕಾಲದಲ್ಲಿ ಭಗವಾನ್ ಶ್ರುತಕೇವಲಿ ಭದ್ರಬಾಹು ಅವರು ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಜೈನ ಸಮುದಾಯ ಜೊತೆ ಅವರು ಬರ್ತಾರೆ. ಅವ್ರ ಮೊದಲನೇ ಜಾಗ ಬಂದು ವಾಸವಾಗೋದು ನಮ್ಮ ಶ್ರವಣ ಬೆಳಗೊಳದಲ್ಲಿ. ಅಂದಿನ ಕಾಲದಲ್ಲಿ ಅದು ಎರಡು ಬೆಟ್ಟ ಇತ್ತು, ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಅಂತ. ಅವರು ಮೂಲ ಚಂದ್ರಗಿರಿಯಲ್ಲೇ ಅವರು ಬಂದು ವಾಸವಾಗಿರುವಂಥ ದಾಖಲೆ ಆಗಿದೆ. ಸೊ ಅಂದಿನ ಕಾಲದಲ್ಲೇ ಅವರು ಬಂದು ಅಲ್ಲಿ ವಾಸವಾಗಿರೋದು ನಮಗೆಲ್ಲರಿಗೂ ಗೊತ್ತಿದೆ. ಆ ಒಂದು ದೊಡ್ಡ ಇತಿಹಾಸವನ್ನು ಮುಂದುವರಿತಾ ಬಂದು ಯಾವ ಸಮಯದಲ್ಲಿ ಚಕ್ರವರ್ತಿ ನಮ್ಮ ಚಂದ್ರಗುಪ್ತ ಮೌರ್ಯನವರು ಇಲ್ಲಿವೆ ಬಂದು ಆ ಪಾರಂಪರೆಯ ಗುರುಗಳನ್ನು ಅವರು ಸಹಾಯ ಮಾಡೋಕ್ಕೆ ಬರ್ತಾರೆ. ಇಲ್ಲೇ ಬಂದು ಅವರ ಕೊನೆಯ ಜೀವನದ ಕೊನೆಯ ಒಂದು ಸನ್ಸೆಟ್ ಟೈಮ್ ಅಂತ ಏನು ಹೇಳ್ತಾರೆ ಅಲ್ಲೇ ಬಂದು ಇದ್ದು ಅವರು ಅಲ್ಲೇ ನಿಧನರಾಗ್ತಾರೆ ಅಂತಲೂ ಕೂಡ ದಾಖಲೆ ಆಗಿದೆ. ಅದಾಗಿದ ನಂತರ ನಮ್ಮ ಕರ್ನಾಟಕದ ಅನೇಕರ ರಾಜವಂಶಸ್ಥರು ಗಂಗರ ಕಾಲದಿಂದ ಹಿಡಿದು ಹೊಯ್ಸಾಲರು, ವಿಜಯನಗರ ಕಾಲದಲ್ಲಿ ಮತ್ತು ನಮ್ಮ ಮೈಸೂರು ವಂಶದವರು ಕೂಡ ಜೈನ ಪರಂಪರೆಯನ್ನು ಜೊತೆಗೆ ಆ ಒಂದು ನೆರಳಿನಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾಗದಲ್ಲಿ ಹಳೆ ಮೈಸೂರಲ್ಲಿ ಎಲ್ಲ ಶ್ರೇಷ್ಠ ದೇವಾಲಯಗಳನ್ನು ನಿರ್ಮಾಣ ಅಂದರೆ ಮೊದಲನೆಯ ನಿರ್ಮಾಣ ಆಗಿದ್ದು ಗಂಗರ ಕಾಲದಲ್ಲಿ. ಅದೇ ರೀತಿಯೂ ಕೂಡ ತಮ್ಮ ಶ್ರವಣ ಬೆಳಗೊಳ ನಮ್ಮ ಬಾಹುಬಲಿ ಅವರ ಗಂಗರ ಕಾಲದಲ್ಲೇ ಅದು ನಿರ್ಮಾಣ ಆಗಿ ಆ ಒಂದು ಪ್ರತಿಷ್ಠಾಪನೆ ಆಗಿರುವಂಥದ್ದು ದಾಖಲೆ ಆಗಿದೆ. ಆ ಪರಂಪರೆಯಲ್ಲಿ ಹೊಯ್ಸಾಳರು ಮತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ ಎಲ್ಲರೂ ತಮ್ಮ ಪೇಟ್ರನೇಜಿಂದ ಅದು ಮುಂದುವರಿತಾ ಬಂತು ಆ ಪರಂಪರೆಯಲ್ಲಿ. ನಂದು ಆಫ್ಕೋರ್ಸ್ ಸ್ಪಷ್ಟವಾಗಿ ನಮ್ಮ ಮೈಸೂರು ಪರಂಪರೆ ಬಗ್ಗೆ ಆದಷ್ಟು ಮಾಹಿತಿ ನಮ್ಮ ಹತ್ರ ಇದೆ, ಎಲ್ಲರಿಗೂ ಗೊತ್ತಿದೆ. ನಮ್ಮ ನಿಜವಾಗ್ಲೂ ನಮ್ಮ ರಾಜರು ಅಥವಾ ನಮ್ಮ ರಾಜವಂಶಸ್ಥರಿಗೆ ಒಂದು ದೊಡ್ಡ ಗೌರವ ಸಿಕ್ಕಿದ್ದು 1610 ನಮಗೆ. ಆವಾಗ ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಬರುವಂಥದ್ದು ಮಹಾಮಂಡಲೇಶ್ವರ ಪದವಿ ಅಂದರೆ ವಿಜಯನಗರ ಚಕ್ರವರ್ತಿಗಳು ವಿಜಯನಗರದಲ್ಲಿದ್ದರು, ಮಹಾಮಂಡಲೇಶ್ವರಗಳು ಬೇರೆ ಬೇರೆ ಕಡೆ ಇದ್ದರು. ಪ್ರಥಮ ಪದವಿ ಇದ್ದಿದ್ದು ಶ್ರೀರಂಗಪಟ್ಟಣಕ್ಕೆ. ಸೊ ಆವಾಗ ನಮಗೆ ಆ ಕಾಲ ಬಂದಾಗ ರಾಜವಾಡಿಯರು ಅಲ್ಲಿ ಬಂದು ಈ ದಸರಾ ಪರಂಪರೆ ಎಲ್ಲ ಮುಂದುವರಿತಾ ಹೋದರು. ಹಾಗೆ ಅಂದಿನ ಕಾಲದಲ್ಲಿ ಆಗಲೇ ವಿಜಯನಗರ ಸಾಮ್ರಾಜ್ಯ ಆಗಲೇ ಇಟ್ ವಾಸ್ ಆಲ್ರೆಡಿ ಇನ್ ಡಿಕ್ಲೈನ್. ಸೊ ಆ ಸಮಯದಲ್ಲಿ ನಾವು ಅಲ್ಲಿ ಬಂದುವಾಗ ಅದೇ ಸಮಯದಲ್ಲೂ ಕೂಡ ಇಲ್ಲಿ ಬಾಹುಬಲಿನೂ ಕೂಡ ಇದು ನಿರ್ಮಾಣ ಆಗಿದ್ದು ಅಂತ ನಮಗೆ ಗೊತ್ತಿದೆ. 1604 ಇಲ್ಲಿ ವೇಣೂರಿನ ಬಾಹುಬಲಿನೂ ಕೂಡ. ಸೊ ಅದೇ ಸಮಯದಲ್ಲೂ ಕೂಡ ನಮ್ಮ ಒಂದು ರಾಜವಂಶಸ್ಥರು ನಿಜವಾಗ್ಲೂ ಅರಳಿದ್ದು ಅವರ
ಮುಂದೆ ಬಂದಿರುವ ಅವರ ಮೊಮ್ಮಗ ಚಾಮ ಮೊದಲನೇ ಚಾಮರಾಜ ಒಡೆಯರವರು ಅವರ ಹೆಸರು ಅವ್ರಿಗೆ ಒಂದು ಪದವಿ ಇದ್ದಿದ್ದು ಶದ್ ದರ್ಶನ ಧರ್ಮ ಸ್ಥಾಪನಾಚಾರ್ಯ ಅಂತ. ಅಂದರೆ ನಮ್ಮ ಭಾರತೀಯ ತತ್ವಶಾಸ್ತ್ರೀಯ ಗುಂಪುಗಳಲ್ಲಿ ಅದೆಲ್ಲಾನು ಪ್ರೋತ್ಸಾಹ ಮಾಡೋದ್ರಿಂದ ಅವ್ರಿಗೆ ಇಂಥ ಒಂದು ಪದವಿ ಕೊಟ್ಟಿದ್ರು, ಶದ್ ದರ್ಶನ ಧರ್ಮ ಸ್ಥಾಪನಾಚಾರ್ಯ ಅಂತ. ಸೊ ಅವರು ತಮ್ಮ ರಾಜ್ಯವನ್ನು ವೀಕ್ಷಣೆ ಮಾಡೋ ಸಮಯದಲ್ಲಿ ಅವರು ಶ್ರವಣಬೆಳಗೊಳಗೆ ಹೋಗ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಎಲ್ಲ ಸೇವೆ ಮತ್ತು ಪೂಜೆ ಮತ್ತು ದಿನ ನಿತ್ಯ ಪೂಜೆ ಎಲ್ಲ ನಡೀತಾ ಇರೋದು ನಿಂತೋಗಿದೆ ಅಂತ. ಸೊ ಅವರು ಪ್ರಶ್ನೆ ಕೇಳ್ತಾರೆ ಯಾಕೆ ಬಿಟ್ಟು ಹೋಗಿದೆ ಅಂತ. ಕೇಳುವಾಗ ಅವ್ರಿಗೆ ಗೊತ್ತಾಗುತ್ತೆ ಅಂದಿನ ಜಗದೇವರಾಯ ಚನ್ನಪಟ್ಟಣಾಯನ ನಾಯಕ ಅವನು ಭಾಳ ಹಿಂಸೆ ಕೊಡ್ತಾ ಇದ್ದ. ಯಾಕೆ ಕಾರಣ ಏನಕ್ಕಂದರೆ ಅಲ್ಲಿ ಶ್ರವಣಬೆಳಗೊಳಾಯನ ಆಸ್ತಿ ಅವರು ಮಾರ್ಟ್ಗೇಜ್ ಮಾಡಿಬಿಟ್ಟು ಎಲ್ಲೋ ಬೇರೆ ಕಡೆ ಕೊಟ್ಟಿದ್ದರು, ಅಂದರೆ ಯಾರೋ ದೇವಸ್ಥಾನದ ಅಡ್ಮಿನಿಸ್ಟ್ರೇಟರ್. ಸೊ ಅದಕ್ಕಾಗಿ ಅಲ್ಲಿನ ನಮ್ಮ ಸ್ವಾಮಿಗಳು ಅಲ್ಲಿಂದ ಹೋಗಿ ಜೋಗಲ್ಲಿ ವಾಸ ಮಾಡ್ತಾಯಿದ್ರು. ಯಾತಕ್ಕಂದರೆ ಈ ಚನ್ನಪಟ್ಟಣಾಯನ ನಾಯಕ ಅಷ್ಟೊಂದು ಹಿಂಸೆ ಕೊಡ್ತಾಯಿದ್ರು. ಸೊ ಅದಕ್ಕಾಗಿ ಇಲ್ಲಿ ನಮ್ಮ ಚಾಮರಾಜ ಒಡೆಯರು, ಮೊದಲನೇ ಚಾಮರಾಜ ಒಡೆಯರು ಈ ವಿಷಯಕ್ಕೆ ಪರಿಹರಿಸೋದಕ್ಕಾಗಿ, ಅಂದರೆ ನಮ್ಮ ಇದು ಒಂದು ಟ್ರೆಷರಿಯಿಂದನೇ ಎಲ್ಲ ಡ್ಯೂಸನ್ನು ಕಟ್ಟಿ ಅದಕ್ಕೆ ಮುಂದೆ ಬರೋ ಹಾಗೆ ಜೋಗಿಂದ ಸ್ವಾಮೀಜಿಯನ್ನು ಕರೆಸಿ ಅಂದಿನ ಸ್ವಾಮೀಜಿಯ ಹೆಸರು ಚಾರುಕೀರ್ತಿ ಪಂಡಿತ ಯೋಗೇಂದ್ರ ಸ್ವಾಮೀಜಿ ಅವ್ರನ್ನ ಜೋಗಿಂದ ಕರೆಸಿ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಮರ್ಯಾದೆಗಳನ್ನು ಕೊಟ್ಟು ಅನೇಕ ಒಂದು ಪರಂಪರೆಯನ್ನು ಅವ್ರಿಗೆ, ಅಂದರೆ ಅದಕ್ಕೆಲ್ಲ ಗೌರವ ಏನೇನು ಕೊಡಬೇಕು ಕೊಟ್ಟರು ಪುನಃ ಶ್ರವಣಬೆಳಗೊಳದಲ್ಲಿ ನಿತ್ಯ ಪೂಜೆ ಶುರು ಮಾಡೋಕ್ಕೆ ಅವ್ರಿಗೆ ಎಲ್ಲ ಈಗ ಬೇಕಾಗಿರೋ ಹಣಕಾಸು ಎಲ್ಲ ಕೊಟ್ಟು ಬೇರೆ ಬೇರೆ ಗ್ರಾಮಗಳು ಮತ್ತು ಅದೇ ಒಂದು ಜಗೀರಾಗಿ ಒಂದು ಸ್ಥಾಪನೆ ಮಾಡಿ ಮುಂದುವರಿತಾ ಹೋಗ್ತಾರೆ. ಅದರ ಜೊತೆಗೆ ಒಂದು ಹೊಸ ಕ್ರಮನೂ ತರ್ತಾರೆ, ಅಂದರೆ ದೇವಾಲಯಗಳು ಯಾವುದೇ ದೇವಾಲಯ ಇರಲಿ ನೀವು ಯಾವುದೇ ರೀತಿ ನಿಮ್ಮ ಜಮೀನು ಮತ್ತು ನಿಮ್ಮ ಆಸ್ತಿನ ನೀವು ಮಾರ್ಟ್ಗೇಜ್ ಮಾಡಲೇಬಾರ್ದು ಅಂತ ಅಂದಿನ ಕಾಲದಲ್ಲೇ ಒಂದು ಹೊಸ ನಿಯಮವನ್ನು ತಂದಿದ್ದರು. ಸೊ ಅದೇ ಒಂದು ಅಂದಿನ ಕಾಲದ ಒಂದು ನಿಜವಾಗ್ಲೂ ಶುರು ಆಗಿರುವುದು ಶ್ರವಣಬೆಳಗೊಳ ಜೊತೆ ನಮ್ಮ ಸಂಬಂಧ. ಅವರ ನಮ್ಮ ಚಾಮರಾಜ ಒಡೆಯರ್ ನಂತರ ಅವರ ಕಾಲದಲ್ಲೇ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಜೈನವನ್ನು ಎಷ್ಟೋ ರಚನೆಗಳು, ಭರತ ವರ್ಷ ಚರಿತೆ, ರತ್ನಕರ ವರ್ಣಿ, ಹರಿವಂಶ ಮತ್ತು ಸನಾತ ಕಮರ ಶತ್ಪದಿ ಆಫ್ ಬೊಮ್ಮರಸ ಮತ್ತು ಚಂದ್ರಪ್ರಭಾ ಚರಿತ್ರೆ ಆಫ್ ದೊಡ್ಡಯ್ಯ ಅವರೆಲ್ಲ ಅಲ್ಲಿ ಆಸ್ಥಾನದ ಪೋಯೆಟ್ ಕವಿಗಳು ಆಗಿರೋದ್ರಿಂದ ಅಲ್ಲೇ ಶ್ರೀರಂಗಪಟ್ಟಣದಲ್ಲಿ ಅನೇಕ ಜೈನವನ್ನು ರಚನೆಗಳನ್ನು ರಚಿಸಿ ಮತ್ತು ಅಲ್ಲೇ ಅದರ ರೆಸಿಟೇಷನ್ನು ಕೂಡ ಮಾಡಿಸ್ತಾ ಇದ್ರು. ಶ್ರೀರಂಗಪಟ್ಟಣದಲ್ಲೇ ಜೈನ ಟೆಕ್ಸ್ಟ್ಗಳು ಹರಿವಂಶ, ಪ್ರಭಂಜನ ಕಥಾ, ಶ್ರೀಪಾಲ ಚರಿತ್ರೆ, ಜೈಕುಮಾರ ಪರಿವರ್ಧಿನಿ ಶತ್ಪದಿ, ಸಮ್ಯಕ್ವಾದಿ ಕೌಮಾಡಿ ಶತ್ಪದಿ ಟ್ರಾನ್ಸ್ಲೇಟೆಡ್ ಫ್ರಮ್ ಸಂಸ್ಕೃತ್ ಟು ಕನ್ನಡ. ಸೊ ಇದೆಲ್ಲನೂ ಅಲ್ಲಿಂದ ಕಾಲದಲ್ಲಿ ಚಾಮರಾಜ ಒಡೆಯರವರು ಶ್ರೀರಂಗಪಟ್ಟಣದಲ್ಲೇ ಇಂಥ ಒಂದು ಕೆಲಸ ಮಾಡಿದರು. ನಮ್ಮ ವಂಶದವರು ನಿಜಕ್ಕೆ ನೋಡೋಕೆ ಹೋದರೆ ವೈಷ್ಣವ ಪರಂಪರೆಯಲ್ಲಿ ನಾವು ಬೆಳೆದ ಬಂದಿರೋದು, ಆದರೆ ನಮಗೆ ಗೊತ್ತಿರೋ ಹಾಗೆ ಎಲ್ಲ ಒಂದು ಪರಂಪರೆಯನ್ನು ಜೊತೆಗೆ ಅದರ ಬೋಧನೆಗಳನ್ನು ಎಲ್ಲನೂ ಅನುಸರಿಸ್ತಾ ಬಂದಿರುವಂಥದ್ದು ಮೈಸೂರಿನ ವಂಶದವರು, ಅಂದರೆ ಕರ್ನಾಟಕದ ಎಲ್ಲ ರಾಜವಂಶಸ್ಥರು ಅದೇ ರೀತಿ ಬಂತಾ ಹೋಗಿರೋದು. ಅದಾಗಿದ ನಂತರ ಎಲ್ಲರಿಗಿಂತ ಪ್ರಮುಖವಾದ ಒಂದು ರಾಜ ಅಂದರೆ ಚಿಕ್ಕದೇವರಾಜ ಒಡೆಯರವರು. ಅವರ ಕಾಲದಲ್ಲೇ ಬೆಂಗಳೂರನ್ನು ಕೂಡ ಮೈಸೂರು ಸಂಸ್ಥಾನಕ್ಕೆ ಸೇರ್ಪಡೆ ಆಗಿದ್ದು. ಹಿ ಬಾಟ್ ಇಟ್ ಫಾರ್ 2 lakh rupees ಫ್ರಮ್ ಅಂದಿನ ಮುಗಲರಿಂದ. 2 lakh rupees ಅಥವಾ 3 lakh rupees ಮುಗಲರಿಂದ ಅವರು ಹಿ ಬೈಸ್ ಇಟ್ ಫ್ರಮ್ ದೆಮ್. ಸೊ ಅದಕ್ಕಾಗಿ ಅವ್ರ ಮೇಲೂ ಕೂಡ ಜೈನದ ಭಾಳ ದೊಡ್ಡ ಪ್ರಭಾವ ಇತ್ತು. ಸೊ ಅವರು ಶ್ರವಣಬೆಳಗೊಳಕ್ಕೆ ಎಷ್ಟೋ ಗ್ರಾಮಗಳನ್ನು ದಾನಿ ಮಾಡ್ತಾರೆ, ಮದಾನಿ ಎಂಬ ಒಂದು ಗ್ರಾಮ. ಅದರ ಜೊತೆಗೆ ಅವರು ಜೈನಿನ ಬೋಧನೆಗಳು, ಅವರು ಎಲ್ಲ ರೀತಿಯ ಜೈನ ಆಹಾರ ಪದ್ಧತಿ ಮತ್ತು ಎಲ್ಲ ಜೀವದಾಯ ಪರಾಂಗಣಿ ಅಂತ ಅವರೆಲ್ಲನೂ ಅದನ್ನ ಅನುಸರಿಸ್ತಾ ಮುಂದುವರಿತಾ ಇರೋದು ಅವ್ರ ಕಾಲದಲ್ಲೇ ಶುರು ಆಗಿದ್ದು. ಅವರು ಒಬ್ಬ ಕವಿ ಚಿದಾನಂದ ಅಂತ ಮತ್ತು ಲೇಖಕರು ಮುನಿ ವಂಶಾಬುದ್ಧ್ಯಾಯ ಅವರು ಎಲ್ಲ ಅವರ ಎಷ್ಟೋ ಡಿಸಿಷನ್ಗಳು ಸೆಟಲ್ಮೆಂಟ್ ಆಗಿ ಜಸ್ಟಿಸ್ ಸಕ್ಸೆಷನ್ ಆಗಿತ್ತು ಜೈನ ಒಂದು ಸೀಟ್ಗೆ. ಮತ್ತು ಶ್ರವಣಬೆಳಗೊಳದಲ್ಲಿ ಇರುವ ಸಮಸ್ಯೆಗಳು, ಅಂದರೆ ಅಂದಿನ ಸ್ವಾಮೀಜಿ ಅವ್ರ ಕಾಲದ ಅವಳ ಆಳ್ವಿಕೆಯ ಸಮಯದಲ್ಲಿರುವ ಸ್ವಾಮೀಜಿಗಳಿಗೆ ಇನ್ನು ಸಕ್ಸೆಷನಲ್ಲಿ ಒಂದು ಸಮಸ್ಯೆ ಇದ್ದಿರೋ ಸಮಯದಲ್ಲಿ ಅವರೇ ಹೋಗಿ ಅದನ್ನೆಲ್ಲ ಪರಿಹರಿಸಿ ಮುಂದೆ ಇರುವ ಸ್ವಾಮೀಜಿಗೆ ಅವರು ತಮ್ಮ ಮರ್ಯಾದೆಗಳನ್ನು ಕೊಟ್ಟು ಬರ್ತಾರೆ. ಸೊ ಅದು ಅದೇ ಅಂದಿನ ಕಾಲದಲ್ಲಿ ಜೈನ ಒಂದು ಪ್ರಭಾವ ಭಾಳ ದೊಡ್ಡದು.
ಅಷ್ಟೇ ಅವರೊಬ್ಬರೇ ಅಲ್ಲ ಬೇರೆ ಬೇರೆ ರಾಜನು ಕೂಡ ಮತ್ತು ಅರಮನೆಯ ಒಂದು ಆಫೀಸರ್ಗಳು ಎಲ್ಲರೂ ಬಾಳನೇ ಒಂದು ಪ್ರೋತ್ಸಾಹ ಕೊಟ್ಟರು ಜೈನಿಸಮ್ಗೆ ಅವರು ಆಗಿರಿದ ನಂತರ ಕಂಠೀರವ ಎರಡನೇ ಕಂಠೀರವ ನರಸರಾಜ ಒಡೆಯರು ಮತ್ತು ಕೃಷ್ಣ ಈ ಮೊದಲನೆಯ ಕೃಷ್ಣರಾಜ ಒಡೆಯರನ್ನು ಕೂಡ ಇದೇ ರೀತಿ ಜೈನಿನ ಜೈನ ಪರಂಪರೆ ಮತ್ತು ಜೈನ ಒಂದು ಸಮುದಾಯಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟು ಅವರ ಬೋಧನೆಯನ್ನು ಕೂಡ ಅನುಸರಿಸ್ತಾ ಮುಂದುವರಿತಾ ಹೋದರು 1723 ಕೃಷ್ಣರಾಜ ಫರ್ ಒನ್ ಅವರು ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿ ಅಲ್ಲಿ ಬೆಟ್ಟವನ್ನು ಮೇಲಕ್ಕೆ ಹೋಗಿ ಆವಾಗ ಶ್ರವಣಬೆಳಗೊಳ ಬಾಹುಬಲಿಯ ಒಂದು ದರ್ಶನ ಪಡಿತಾರೆ ಆ ಸಮಯದಲ್ಲಿ ಅವರಿಗೆ ಅಷ್ಟೊಂದು ಒಂದು ಒಳ್ಳೆ ಒಂದು ಇದು ದರ್ಶನ ಆಯಿತು ಅಂದರೆ ಅವರು ಕೆಲವು ಇನ್ನೊಂದು ಹೆಚ್ಚು ಮೂರು ನಾಲ್ಕು ಗ್ರಾಮಗಳನ್ನು ಅವರು ಶ್ರವಣಬೆಳಗೊಳದ ಇದು ಆಸ್ತಿಗೆ ಸೇರ್ಪಡೆ ಮಾಡ್ತಾರೆ ಮತ್ತು ಅಲ್ಲಿ ಅಲ್ಲಿರುವ ದಾಸೋಹಿಗೂ ಕೂಡ ಇನ್ನೊಂದು ಗ್ರಾಮನೂ ಕೊಡ್ತಾರೆ ಅದು ದಾಸೋಹಿಗೂ ಕೂಡ ಈ ರೆವೆನ್ಯೂ ಬಂದು ಅಲ್ಲಿ ಅದಕ್ಕೆ ಪ್ರೋತ್ಸಾಹ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಅದರ ಜೊತೆಗೆ ಇಂಥ ಎಲ್ಲ ಒಂದು ದೊಡ್ಡ ಪರಂಪರೆ ಅದೆ ನಮಗೆ ಎಲ್ಲರಿಗೂ ಗೊತ್ತಿರೋ ಆಧುನಿಕ ಕಾಲದಲ್ಲಿ ಮಹಾರಾಜರು ನಾಲ್ವಡಿ ಕೃಷ್ಣಾಜೋಡಿಯರವರು ಎಷ್ಟೋ ಸತಿ ನಮ್ಮ ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ಮಹಾಮಸ್ತಕ ವಿಷಯಕಾಲದಲ್ಲಿ ಪಾತ್ರವಾಗಿದ್ದಾರೆ ನಂತರ ಜಯಚಾಮರಾಜ ಒಡೆಯರವರು ಹೋಗಿದ್ದಾರೆ ನಮ್ಮ ತಂದೆಯವರು ಹೋಗಿದ್ದಾರೆ ನನಗೂ ಕೂಡ ಅವಕಾಶ ಸಿಕ್ಕಿತ್ತು 2018 ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಎಲ್ಲರಿಗೂ ಒಂದು ಕೊನೆಯ ಎರಡು ಮಾತೇ ಇರೋದು ನಮ್ಮ ಜೈನ ಪರಂಪರೆ ಒಂದು ಪ್ರಭಾವದ ಬಗ್ಗೆ ಒಂದು ನಮ್ಮ ರಾಜ್ಯಕ್ಕೆ ಮತ್ತು ಒಂದು ರಾಷ್ಟ್ರಕ್ಕೆ ಅಂತ ಹೇಳ್ಬೋದು ರಾಷ್ಟ್ರಕ್ಕೆ ಎಲ್ಲರಿಗೂ ಗೊತ್ತಿದೆ ನಮಗೆ ಅಹಿಂಸಾ ಎಂಬ ಬೋಧನೆಗಳು ಜೈನ ಪರಂಪರೆಯಿಂದಾನೇ ಬರೋದು ಆ ಒಂದು ಬೋಧನೆಯೊಂದಿಗೆ ನಮಗೆ ಒಂದು ಸ್ವಾತಂತ್ರ್ಯ ಬಂದಿದ್ದು ಮತ್ತು ನಿಜವಾಗಲೂ ಇಡೀ ಭಾರತಕ್ಕೆ ಒಂದು ಶಾಂತಿಯುತವಾಗಿ ಅದು ಒದಗಿಸಲಾಗಿದ್ದು ಅಂದರೆ ಇಂಥ ಒಂದು ಶ್ರೇಷ್ಠ ಪರಂಪರೆಯಲ್ಲಿ ಅದು ಮೈಸೂರಲ್ಲೂ ಕೂಡ ನಾವು ಎಕ್ಸ್ಟೆನ್ಷನ್ನು ಮತ್ತು ನಮ್ಮ ಮರ್ಜರ್ ಯಾವಾಗಾಯಿತು 47 ಮತ್ತು 50 ಎಲ್ಲ ಶಾಂತಿಯುತವಾಗಾಯಿತು ಯಾತಕ್ಕಂದರೆ ಇಂಥ ಒಳ್ಳೆಯ ಬೋಧನೆಗಳಿತ್ತು ನಮ್ಗೆ ಯಾವಾಗ ಕಾಲಕ್ಕೆ ಬದಲಾವಣೆ ಬರುತ್ತೆ ಮತ್ತು ಯಾವಾಗಲೂ ಸೂಕ್ತವಾಗಿ ನಾವು ತೀರ್ಮಾನ ತೊಗೋಬೇಕು ಅಂತ ಇಂಥ ಬೋಧನೆಗಳನ್ನು ಬರುತ್ತೆ ಸೊ ಆಲ್ವೇಸ್ ಟು ಲಿಸನ್ ಟು ದ ಪೀಪಲ್ ಅಂತ ಅದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಏನು ದೊಡ್ಡ ಕೊಡುಗೆ ಇದೆ ಅಂದರೆ ನಮ್ಮ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಜೈನ ಸಾಹಿತ್ಯ ಇಲ್ಲದೇ ಇದ್ದರೆ ಕನ್ನಡ ಸಾಹಿತ್ಯ ಇಲ್ಲ ಅಂತ ಹೇಳ್ಬೋದು ನಮ್ಮ ನಿಮ್ಮೆಲ್ಲರಿಗೂ ಈ ಶ್ರೀಮನ್ ಮಹಾರಾಜರು 1925 ಆಲ್ ಇಂಡಿಯಾ ಜೈನ್ ಕಾನ್ಫರೆನ್ಸ್ಗೆ ಹೋಗ್ತಾರೆ ನಾಲ್ವಡಿ ಕೃಷ್ಣಾಜೋಡಿಯರವರು ಅವರು ಅಂದಿನ ಕಾನ್ಫರೆನ್ಸಲ್ಲಿ ಹೇಳ್ತಾರೆ ಇಫ್ ನಾಟ್ ಕ್ರಿಯೇಟಿಂಗ್ ಕನ್ನಡ ಲಿಟ್ರೇಚರ್ ಇಟ್ ಇಸ್ ಇನ್ಸ್ಪೈರ್ಡ್ ಇಟ್ಸ್ ನೋಬ್ಲೆಸ್ಟ್ ವರ್ಕ್ಸ್ ಅಂತ ಅಂದರೆ ಸೃಷ್ಟಿಸಿಲ್ಲದೇ ಇಲ್ಲದ್ರೆ ಅದು ಎಲ್ಲಕ್ಕಿಂತ ಶ್ರೇಷ್ಠ ರಚನೆಗಳು ಅದು ಜೈನ ಪರಂಪರೆಯಿಂದಾನೇ ಬಂದಿರೋದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಂತ ಅವರೇ ಹೇಳಿರೋ ಮಾತು ಸೊ ಅದಕ್ಕಾಗಿ ನಾವು ಕನ್ನಡಿಗರು ಆಗಿ ಸದಾ ನಾವು ನಮ್ಮ ಕೃತಜ್ಞತೆಗಳನ್ನು ಈ ಜೈನ ಪರಂಪರೆಗೆ ಯಾವಾಗಲೂ ಇದ್ದೇ ಇರುತ್ತೆ ಜೈನ ಪರಂಪರೆ ಕನ್ನಡ ಪರಂಪರೆ ಎಲ್ಲ ಒಂದೇ ಎಲ್ಲನೂ ಜೊತೆಗೆ ಬೆಳೆದಿರೋದು ಮತ್ತು ಈ ರಾಜ್ಯದಲ್ಲಿ ಅದು ಅದರ ಜೈನ ಪರಂಪರೆಯ ಪ್ರಭಾವ ಮತ್ತು ಕೊಡುಗೆ ಭಾಳ ದೊಡ್ಡದು ಮರಮನೆಗೂ ಕೂಡ ಅದು ಭಾಳ ದೊಡ್ಡ ಒಂದು ಪ್ರಭಾವ ಇದೆ ಸೊ ಅದೇ ರೀತಿ ಇವತ್ತು ಮುಂದುವರಿತಾ ಇದ್ದೀವಿ ತಮ್ಮ ಇವತ್ತು ಮಹಾಮಸ್ತಕಾಭಿಷೇಕದಲ್ಲಿ ನಮಗೆ ಇವತ್ತು ಆಹ್ವಾನಿಸಿ ಮಹಾಮಸ್ತಕಾಭಿಷೇಕದಲ್ಲಿ ಭಾಗವಹಿಸುವ ಒಂದು ಅವಕಾಶ ಕೊಟ್ಟಿದ್ದೀರಾ ನಿಮಗೆ ಭಾಳ ನಿಮ್ಮ ದೊಡ್ಡ ವಂದನೆಗಳು ಮತ್ತು ಅದರ ಜೊತೆಗೆ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ನಮಗೆ ಅಧ್ಯಕ್ಷರ ಪದವಿಯನ್ನು ಕೊಟ್ಟಿದ್ದೀರಾ ಅದಕ್ಕೂ ಕೂಡ ನನ್ನ ಕೃತಜ್ಞತೆಗಳು ನಿಮ್ಮೆಲ್ಲರಿಗೂ ಅಷ್ಟು ಹೇಳ್ತಾ ಈ ವೇಣೂರು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಾಭಿಷೇಕ ಮಹೋತ್ಸವ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅರಮನೆಯ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಂದು ಎರಡು ಮಾತನ್ನು ಮುಗಿಸ್ತೇನೆ